ಸ್ವಜನ ಪಕ್ಷಪಾತ ನೆಪೋಟಿಸಂ ಇಸ್ ಎ ಸೀರಿಯಸ್ ಇಶ್ಯೂ ನಮ್ಮ ದೇಶದಲ್ಲಿ ಈಗ ನಡೀತಾ ಇರೋದು ಎಸ್ಪೆಷಲಿ ಬಾಲಿವುಡ್ ನಲ್ಲಿ ಈ ನೆಪೋಟಿಸಂ ನ ಕಾರಣದಿಂದ ರೀಸೆಂಟ್ ಆಗಿ ರಿಲೀಸ್ ಮಾಡಿದ ಸಡಕ್ 2 ಅನ್ನೋ ಟ್ರೈಲರ್ ಒನ್ ಆಫ್ ದಿ ಮೋಸ್ಟ್ ಹೇಟೆಡ್ ಟ್ರೈಲರ್ ಆಗಿಬಿಡಿದೆ ಈ ಸ್ವಜನ ಪಕ್ಷಪಾತ ಎಲ್ಲಾ ಕಡೆ ಇದೆಯಲ್ಲ ರೀ ಬಾಲಿವುಡ್ ನಲ್ಲಿ ಯಾಕೆ ಇರಬಾರದು ಅಂತ ಒಂದ್ ಕಡೆಯವರು ಹೇಳ್ತಾರೆ ಮತ್ತೊಂದ್ ಕಡೆಯವರು ಹೇಳ್ತಾರೆ ನಿಮ್ಮ ನೆಪೋಟಿಸಂ ನಿಂದ ರಿಯಲ್ ಟ್ಯಾಲೆಂಟ್ ಗಳು ಬಾಲಿವುಡ್ ಗೆ ಬರೋದನ್ನ ಮಿಸ್ ಮಾಡ್ಕೊಂತಿದ್ದಾರೆ ಅಂತ ಇವತ್ತು ನಾವು ಈ ಎರಡು ಗ್ಯಾಂಗ್ ಗಳಿಂದ ಸ್ವಲ್ಪ ದೂರ ನಿಂತು ರಿಯಲಿಸ್ಟಿಕ್ ಆಗಿ ನೆಪೋಟಿಸಂ ಬಗ್ಗೆ ಸ್ವಲ್ಪ ಡೀಪ್ ಆಗಿ ಥಿಂಕ್ ಮಾಡೋಣ ಮೊದಲನೆಯದಾಗಿ ವಾಟ್ ಈಸ್ ನೆಪೋಟಿಸಂ ಸ್ವಜನ ಪಕ್ಷಪಾತ ಅಂದ್ರೇನು ವೆನ್ ಯು ಫೇವರ್ ಯುವರ್ ಓನ್ ಪೀಪಲ್ ನಿಮ್ಮ ಹತ್ತಿರದ ಜನಗಳಿಗೆ ಮಾತ್ರ ನೀವು ಕೆಲಸಗಳನ್ನ ಕೊಡಿಸೋದು ಅವರುಗಳನ್ನ ಹೀರೋ ಮಾಡೋದು ಅವರುಗಳ ಹತ್ರನೇ ಹಾಡುಗಳನ್ನ ಹೇಳಿಸೋದು ಇದನ್ನೆಲ್ಲ ನಾವು ನೆಪೋಟಿಸಂ ಅಂತ ಹೇಳ್ತೀವಿ ಈಗ ಈ ಸ್ವಜನ ಪಕ್ಷಪಾತವನ್ನ ಡಿಫೆಂಡ್ ಮಾಡ್ಕೊಳ್ಳೋರು ಏನ್ ಹೇಳ್ತಾರೆ ಗೊತ್ತಾ ನಮ್ಮ ಪ್ರೀತಿ ಪಾತ್ರರನ್ನ ನಾವು ಮುಂದಕ್ಕೆ ತರೋದ್ರಲ್ಲಿ ಏನ್ ತಪ್ಪಿದೆ ಇದು ನಮ್ಮ ಬಾಲಿವುಡ್ ನಲ್ಲಿ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿಲ್ಲ ಎಲ್ಲಾ ಸೆಕ್ಟರ್ ಗಳಲ್ಲಿ ಇದೆ ಬಿಸಿನೆಸ್ ಮನ್ ಗಳು ಮಾಡ್ತಾರೆ ಕಂಪನಿಗಳಲ್ಲಿ ಮಕ್ಕಳನ್ನ ಎಂಡಿ ಮಾಡ್ತಾರೆ ಸಿಇಒ ಮಾಡ್ತಾರೆ ಹಾಗಿದ ಮೇಲೆ ನಾನು ಬಾಲಿವುಡ್ ನಲ್ಲಿ ಫೇಮಸ್ ಆದ್ಮೇಲೆ ನನ್ನ ಮಕ್ಕಳು ಯಾಕೆ ಫೇಮಸ್ ಆಗಬಾರದು ಇದು ಅತಿ ಕಾಮನ್ ಆಗಿ ಬರೋ ವಾದ ಸಿ ಇದಕ್ಕೆ ಆನ್ಸರ್ ತೀರಾ ಸಿಂಪಲ್ ನಿನ್ನ ಪ್ರೀತಿ ಪಾತ್ರರನ್ನ ನೀನು ಮುಂದಕ್ಕೆ ತಗೊಂಬಾ ತಪ್ಪಲ್ಲ ಅದು ಬಟ್ ನೀನು ಅವರನ್ನ ಮುಂದಕ್ಕೆ ತರುವಾಗ ಮತ್ತೊಬ್ಬನನ್ನ ತುಳಿತಿದೆಯಲ್ಲ ಕೆಳಗಡೆ ಹಾಕೊಂಡು ಅದು ತಪ್ಪು ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ಹೈಲಿ ಟ್ಯಾಲೆಂಟೆಡ್ ಹುಡುಗ ಆಕ್ಟಿಂಗ್ ನಲ್ಲಿ ತುಂಬಾ ಟ್ಯಾಲೆಂಟ್ ಇರೋ ಹುಡುಗ ಬಾಲಿವುಡ್ ಗೆ ಹೋಗ್ತಾನೆ ಆಡಿಷನ್ಸ್ ಕೊಟ್ಟು ಮೂವಿಗೆ ಸೆಲೆಕ್ಟ್ ಕೂಡ ಆಗ್ತಾನೆ ಇವನ್ನೇ ಹೀರೋ ಮಾಡಬೇಕು ಅಂತ ಡೈರೆಕ್ಟರ್ ಡಿಸೈಡ್ ಕೂಡ ಮಾಡ್ತಾನೆ ತಕ್ಷಣ ಬಾಲಿವುಡ್ ನಲ್ಲಿ ಸಿಕ್ಕಾಪಟ್ಟೆ ಹೆಸರು ಮಾಡಿರೋ ಒಬ್ಬ ವ್ಯಕ್ತಿ ಡೈರೆಕ್ಟರ್ ಗೆ ಕಾಲ್ ಮಾಡಿಬಿಟ್ಟು ಹೇಳ್ತಾನೆ ನಿನ್ನ ಮೂವಿ ಇದೆಯಲ್ಲ ಅದರ ಸ್ಟೋರಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ನೀನು ಹೀರೋ ಪಾರ್ಟ್ ನ ನನ್ನ ಮಗನಿಗೆ ಕೊಡು ಬೇರೆ ಯಾರನ್ನೂ ತಗೊಂಬೇಡ ಏನಾಗುತ್ತೆ ಅಂದ್ರೆ ಅಷ್ಟು ಹೈಲಿ ಇನ್ಫ್ಲೂಯೆನ್ಸ್ಡ್ ವ್ಯಕ್ತಿ ಕಾಲ್ ಮಾಡಿ ಹೇಳ್ಬಿಟ್ರೆ ಅದನ್ನ ತೆಗ್ದಾಕೋಕ್ಕಾಗಲ್ಲ ಅವನ ಮಾತನ್ನ ತೆಗ್ದಾಕೋಕ್ಕಾಗಲ್ಲ ಯಾಕಂದ್ರೆ ಮೊದಲನೆಯದಾಗಿ ಅವನಿಗೆ ಇನ್ಫ್ಲೂಯೆನ್ಸ್ ಜಾಸ್ತಿ ಇದೆ ಅವನು ಹೇಳಿದ ಮಾತನ್ನ ತೆಗ್ದಾಕ್ಬಿಟ್ರೆ ಈ ಮೂವಿಗೆ ಪ್ರತಿ ಹೆಜ್ಜೆಯಲ್ಲೂ ಅಡ್ಗಾಲ್ ತರೋಕ್ ಶುರು ಮಾಡ್ತಾರೆ ಹೆಂಗೆ ಮಾಡ್ತಾರೆ ಟೆಕ್ನಿಷಿಯನ್ ಗಳು ಸಿಗ್ದಲೇ ಇರೋ ಹಾಗೆ ಮಾಡೋದು ಸ್ಟುಡಿಯೋಗಳು ಸಿಗ್ದಲೇ ಇರೋ ಹಾಗೆ ಮಾಡೋದು ಡಿಸ್ಟ್ರಿಬ್ಯೂಟರ್ ಗಳು ಸಿಗಲ್ಲ ಥಿಯೇಟರ್ ಗಳು ಸಿಗಲ್ಲ ರಿಲೀಸ್ ಮಾಡ್ಲಿಕ್ಕೆ ಬಿಕಾಸ್ ದೇ ಆರ್ ಸೋ ಬಿಗ್ ಅವ್ರ ಎಲ್ಲರ ಮೇಲೆ ಕೂಡ ಇನ್ಫ್ಲೂಯೆನ್ಸ್ ಮಾಡಬಹುದು ಕಬಂದ ಬಾಹುಗಳು ಅಂತಾರಲ್ಲ ಹಂಗೆ ಈ ಎಲ್ಲದರ ಭಯದಿಂದ ನಿರ್ಮಾಪಕರು ನಿರ್ದೇಶಕರು ಏನ್ ಮಾಡ್ತಾರೆ ಆ ಹೊಸ ಟ್ಯಾಲೆಂಟ್ ನ ಬದಿಗಿಟ್ಟು ಯಾರು ಇವನು ಇನ್ಫ್ಲೂಯೆನ್ಸ್ ಮಾಡಿರ್ತಾನಲ್ಲ ಅವನ್ನೇ ತಗೊಂಡು ಮೂವಿ ಮಾಡ್ತಾರೆ ಅಲ್ಲಿಗೆ ಏನಾಯ್ತು ಒಬ್ಬ ಟ್ಯಾಲೆಂಟೆಡ್ ಹುಡುಗನ ಭವಿಷ್ಯವನ್ನ ಸ್ಟಾರ್ಟಿಂಗ್ ನಲ್ಲೇ ಚಿವಿಟಿ ಹಾಕ್ದಂಗ ಆಯ್ತು ದಿಸ್ ಇಸ್ ವೈ ನೆಪೋಟಿಸಂ ಬ್ಯಾಡ್ ನಿನ್ನ ಸ್ವಂತ ದುಡ್ಡಿನಲ್ಲಿ ನೀನೇ ಫಿಲಂ ಮಾಡಿ ನೀನೇ ನಿರ್ಮಾಣ ಮಾಡಿ ನೀನೇ ನಿರ್ದೇಶನ ಮಾಡಿ ಫಿಲಂ ತಗೋ ನಿನ್ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಎಲ್ಲರನ್ನೂ ಹಾಕೊಂಡು ಮೂವಿ ಮಾಡಿ ಯಾರು ಬೇಡ ಅನ್ಲಿಲ್ಲ ಬಟ್ ಬೇರೆಯವರ ಚಾನ್ಸ್ ಅನ್ನ ಕಿತ್ಕೊಂಡು ನೀನು ನಿನ್ನ ಪ್ರೀತಿ ಪಾತ್ರನ ಮುಂದಕ್ಕೆ ತರಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ಯಲ್ಲ ಅದು ತಪ್ಪು ಸೊ ನಾವೀಗ ಒನ್ ಪಾಯಿಂಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ನೆಪೋಟಿಸಂ ನಿಂದ ಹೊಸಬನಿಗೆ ಹೆಂಗೆ ಅನ್ಯಾಯ ಆಗ್ತದೆ ಆಕ್ಟಿಂಗ್ ನಲ್ಲಿ ಅಂತ ಸರಿ ಇದನ್ನ ಡಿಫೆಂಡ್ ಮಾಡ್ಕೊಳ್ಳೋಕೆ ಅವ್ರು ಕೊಡೋ ಉತ್ತರ ಏನ್ ಗೊತ್ತಾ ಓಕೆನಪ್ಪ ನೀವು ನೆಪೋಟಿಸಂ ಬಗ್ಗೆ ಮಾತಾಡ್ತಿದ್ದೀರಲ್ಲ ಬಾಲಿವುಡ್ ನೇ ಯಾಕೆ ಸ್ಪೆಸಿಫಿಕಲಿ ಟಾರ್ಗೆಟ್ ಮಾಡ್ತಿದ್ದೀರಾ ಬೇರೆ ಇಂಡಸ್ಟ್ರಿಗಳಲ್ಲೂ ಇದೆಯಲ್ಲ ಲಾಯರ್ ಮಗ ಲಾಯರ್ ಆಗ್ತಾನೆ ಡಾಕ್ಟರ್ ಮಗ ಡಾಕ್ಟರ್ ಆಗ್ತಾನೆ ಇಂಡಸ್ಟ್ರಿಯಲಿಸ್ಟ್ ಮಗ ಆ ಕಂಪನಿ ಅವನೇ ಸಿಇಒ ಆಗ್ತಾನೆ ಎಂಡಿ ಆಗ್ತಾನೆ ಹೀಗಿದ್ದಾಗ ಬಾಲಿವುಡ್ ನ ಯಾಕೆ ಸ್ಪೆಸಿಫಿಕಲಿ ಟಾರ್ಗೆಟ್ ಮಾಡ್ತೀರಾ ಅಂತ ಇದಕ್ಕೂ ಉತ್ತರ ತುಂಬಾ ಸಿಂಪಲ್ ಬಿಕಾಸ್ ಬಾಲಿವುಡ್ ಗೆ ಆಲ್ಟರ್ನೇಟಿವ್ ಇಲ್ಲ ನೀವು ಒಬ್ಬ ಪ್ರತಿಭೆಯನ್ನ ತುಳಿದ್ರೆ ಅವನು ಬಾಲಿವುಡ್ ಬಿಟ್ಟು ಇನ್ನೆಲ್ಲಿ ಹೋಗೋಕಾಗತ್ತೆ ಬಟ್ ಕಂಪನಿಗಳಲ್ಲಿ ಹಂಗಾಗಲ್ಲ ಟ್ಯಾಲೆಂಟ್ ಇಲ್ಲ ಅಂದ್ರೆ ಆ ಕಂಪನಿಯನ್ನ ನಡ್ಸೋಕಾಗಲ್ಲ ಮತ್ತೆ ಅದೇ ಕಂಪನಿಯ ಆಲ್ಟರ್ನೇಟಿವ್ ಗಳು ಸಾವಿರ ಸಿಗ್ತವೆ ನಿಮ್ಗೆ ಆ ಕಂಪನಿ ಇಷ್ಟ ಆಗಲ್ಲ ಅಂದ್ರೆ ಈಸಿಲಿ ಮತ್ತೊಂದು ಕಂಪನಿಗೆ ಹೋಗ್ಬಿಡ್ತೀರಿ ಬಟ್ ವಾಟ್ ಅಬೌಟ್ ಬಾಲಿವುಡ್ ಸ್ಟಾರ್ ಕಿಡ್ ಗಳು ಹೊಸಬರ ಚಾನ್ಸ್ ನೆಲ್ಲ ಕಿತ್ಕೊಂಡ್ ಕಿತ್ಕೊಂಡ್ ತಿಂತಿದ್ರೆ ಹೊಸಬ್ರು ಎಲ್ಲಿ ಹೋಗ್ಬೇಕು ಮತ್ತೆ ಮರು ಪ್ರಶ್ನೆ ಬರುತ್ತೆ ಏನಿಲ್ಲಪ್ಪ ಬರೀ ಸ್ಟಾರ್ ಕಿಡ್ ಗಳೇ ಏನಿಲ್ಲ ಬಾಲಿವುಡ್ ನಲ್ಲಿ ಎಷ್ಟೊಂದ್ ಜನ ಔಟ್ ಸೈಡರ್ ಗಳು ಫೇಮಸ್ ಆಗಿದ್ದಾರೆ ಫಾರ್ ಎಕ್ಸಾಂಪಲ್ ಸುಶಾಂತ್ ಸಿಂಗ್ ರಾಜಪೂತ್ ಹೌದಪ್ಪ 100 ಜನ ಸ್ಟಾರ್ ಕಿಡ್ಸ್ ಗಳಿಗೆ 4 ಜನ ಔಟ್ ಸೈಡರ್ಸ್ ಗೆ ಚಾನ್ಸ್ ಕೊಡ್ತೀರಿ ಹಾಗೆ ಅವರ ಹತ್ರ ಇದ್ದಿದ್ದ ಎಸ್ ಮೂವಿಗಳನ್ನ ನೀವು ಕಿತ್ಕೊಂಡು ಕೈಗೆ ಬಂದ ತುತ್ತನ್ನ ಬಾಯಿಗೆ ಬರದಲ್ಲೇ ಇರೋ ಹಾಗೆ ಮಾಡಿದಿರಿ ಫಾರ್ ಎಕ್ಸಾಂಪಲ್ ಸುಶಾಂತ್ ಸಿಂಗ್ ರಾಜಪೂತ್ ರಿಪೋರ್ಟೆಡ್ಲಿ 9 ಮೂವಿಗಳನ್ನ ಸುಶಾಂತ್ ಸಿಂಗ್ ರಾಜಪೂತ್ ಇಂದ ಕಿತ್ಕೊಂಡು ಬೇರೆ ಸ್ಟಾರ್ ಕಿಡ್ಸ್ ಗಳಿಗೆ ಕೊಟ್ಟಿದ್ರಂತೆ ಎಷ್ಟು ಹೈಲಿ ಟ್ಯಾಲೆಂಟೆಡ್ ಸಕ್ಸಸ್ಫುಲ್ ಆಕ್ಟರ್ಗೆ ಇಷ್ಟೊಂದು ನೀವು ಚಾನ್ಸ್ ಗಳನ್ನ ಮಿಸ್ ಮಾಡಿರೋರು ಇನ್ನ ನ್ಯೂ ಬೇಸ್ ಗೆ ಎಷ್ಟು ಮಿಸ್ ಮಾಡಿದೀರಿ ಈಗ ಇದೆಲ್ಲದಕ್ಕೂ ಉತ್ತರ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಫೈನಲಿ ಆಡಿಯನ್ಸ್ ಬುಡಕ್ಕೆ ತಂದಿಟ್ಬಿಡೋದು ನಾವೇನೋ ನೆಪೋಟಿಸಂ ಮಾಡ್ತೀವಿ ಮೂವಿ ಮಾಡ್ತೀವಿ ಅದನ್ನೆಲ್ಲ ನೀವು ನೋಡ್ತಿರಲ್ಲ ನಿಮಗೇನ್ ಬುದ್ಧಿ ಇಲ್ವಾ ನೀವು ನೋಡ್ಬೇಡಿ ನಾವು ಮಾಡಲ್ಲ ನೀವುಗಳೇ ತಾನೇ ನಮ್ಮನ್ನ ಫೇಮಸ್ ಮಾಡಿರೋದು ದಿಸ್ ಇಸ್ ವೇರ್ ದ ಪಬ್ಲಿಕ್ ರಿಲೇಷನ್ಸ್ ಲ್ಯಾಕ್ ಆಫ್ ಇನ್ಫಾರ್ಮೇಶನ್ ಇನ್ ಪಬ್ಲಿಕ್ ಡೊಮೈನ್ ಅಂಡ್ ಕಾಮನ್ ಜನಗಳ ಮೇಲೆ ಬಾಲಿವುಡ್ ನ ಪರ್ಸೆಪ್ಷನ್ ಇದೆಯಲ್ಲ ದಟ್ ಕಮ್ಸ್ ಇನ್ ಟು ಪ್ಲೇ ಇನ್ಫಾರ್ಮೇಶನ್ ವಾರ್ಫೇರ್ ಅಂತ ಒಂದು ಟರ್ಮಿನಾಲಜಿ ಇದೆ ಏನ್ ಹಂಗಂದ್ರೆ ಜನಗಳಿಗೆ ಇನ್ಫಾರ್ಮೇಶನ್ ರೀಚ್ ಮಾಡ್ತಾರಲ್ಲ ಅದರ ಮೇಲೆ ಇನ್ಫ್ಲೂಯೆನ್ಸ್ ಮಾಡೋದು ಅನ್ ಬಯಾಸ್ಡ್ ಇನ್ಫಾರ್ಮೇಶನ್ ರೀಚ್ ಮಾಡಿಸೋದು ಬಿಟ್ಟು ನನಗೆ ಫೇವರಬಲ್ ಆಗಿ ಇನ್ಫಾರ್ಮೇಶನ್ ನ ಪಾಸ್ ಮಾಡೋದು ಮತ್ತೊಬ್ಬನನ್ನ ಡಿಮೀನ್ ಮಾಡೋ ಹಾಗೆ ಮತ್ತೊಬ್ಬನನ್ನ ಕೆಳಗೆ ತುಳಿಯೋ ಹಾಗೆ ಇನ್ಫಾರ್ಮೇಶನ್ ನನ್ನ ಪಾಸ್ ಮಾಡೋದು ಹೇಗೆ ಮಾಡ್ತಾರೆ ಲೆಟ್ ಮಿ ಗಿವ್ ಯು ಅನ್ ಎಕ್ಸಾಂಪಲ್ ಯಾರೋ ಒಬ್ಬ ಔಟ್ ಸೈಡರ್ ಬಾಲಿವುಡ್ ನಲ್ಲಿ ಲಿಮಿಟೆಡ್ ಸಕ್ಸಸ್ ನ ಕಾಣ್ತಾನೆ ಆಬ್ವಿಯಸ್ಲಿ ಅವನಿಗೆ ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಆಗುತ್ತೆ ಫ್ಯಾನ್ಸ್ ಜಾಸ್ತಿ ಆದಂಗೆ ಗರ್ಲ್ ಫ್ರೆಂಡ್ ಗಳು ಜಾಸ್ತಿ ಆಗ್ತಾರೆ ಆಫ್ಟರ್ ಸಮ್ ಟೈಮ್ ಏನೋ ಒಂದು ರೀಸನ್ ಇಂದ ಗರ್ಲ್ ಫ್ರೆಂಡ್ ಜೊತೆ ಬ್ರೇಕಪ್ ಆಗುತ್ತೆ ಬ್ರೇಕಪ್ ಆದ ತಕ್ಷಣ ಮತ್ತೊಂದು ಗರ್ಲ್ ಫ್ರೆಂಡ್ ನ ಅವನು ಹುಡ್ಕೊಂತಾನೆ
ಈ ನ್ಯೂಸ್ನ ನಾನು ಒಬ್ಬ ರಿಪೋರ್ಟರ್ ಆಗಿ ನಿಮಗೆ ಹೆಂಗೆ ಹೇಳಬಹುದು ಒಂದು ಇರೋ ಫ್ಯಾಕ್ಟ್ನ ಹೇಳೋದು ಒಬ್ಳು ಗರ್ಲ್ ಫ್ರೆಂಡ್ ಇದ್ಲು ಏನೋ ಜಗಳ ಕಾರಣಾಂತರಗಳಿಂದ ಬ್ರೇಕಪ್ ಆಯ್ತು ಇಷ್ಟೇ ಇಲ್ಲಿಗೆ ನ್ಯೂಸ್ ಮುಗ್ದೋಯ್ತು ನಾನು ಈ ರೀತಿಯಲ್ಲಿ ನ್ಯೂಸ್ ಹೇಳಿದ್ರೆ ನಿಮ್ಗೆ ಏನನ್ಸುತ್ತೆ ಓ ಹೌದೇನೋ ಆರ್ಡಿನರಿ ಇದೆಲ್ಲ ಮಾಮೂಲಿ ನಮಗೂ ಎಲ್ಲ ಆಗಿದೆಯಲ್ಲ ಹಂಗೇನೆ ಗರ್ಲ್ ಫ್ರೆಂಡ್ ಜೊತೆ ಬ್ರೇಕಪ್ ಆಗಿದೆ ಅಷ್ಟೇ ಸೊ ನಿಮಗೆ ಖುಷಿಯೂ ಆಗಲ್ಲ ಬೇಜಾರು ಆಗಲ್ಲ ನ್ಯೂಟ್ರಲ್ ಫೀಲ್ ಆಗುತ್ತೆ ಇವಾಗ ಇದೇ ನ್ಯೂಸ್ನ ನಾನು ಇನ್ನೊಂಥರ ಹೇಳ್ತೀನಿ ಈ ಹೀರೋಗೆ ಒಬ್ಬ ಗರ್ಲ್ ಫ್ರೆಂಡ್ ಜೊತೆ ತಿರುಗಾಡಿ ಓಡಾಡಿ ಬೇಜಾರಾಗೋಯ್ತು ಇವಾಗ ಅವಳದು ಕೈ ಬಿಟ್ಬಿಟ್ಟು ಇನ್ನೊಬ್ಬ ಹುಡುಗಿನ ಜೊತೆಗೆ ಹಾಕೊಂಡವನೆ ಇವನು ಹುಡುಗಿರ ಹಿಂದೆ ಅಲಿತಾನೆ ಇವನಿಗೆ ಹುಡುಗಿರು ಹುಚ್ಚು ಜಾಸ್ತಿ ಹೀಸ್ ಎ ಸ್ಕರ್ಟ್ ಚೇಸರ್ ಈ ತರ ನಾನು ನಿಮ್ಗೆ ನ್ಯೂಸ್ ಹೇಳ್ದೆ ಅಂತ ಇಟ್ಕೊಳ್ಳಿ ನಿಮ್ಮ ಮನ್ಸಿನಲ್ಲಿ ಏನ್ ಪರ್ಸೆಪ್ಷನ್ ಬರುತ್ತಾಗ ಓ ಕಳ್ಳನ ಮಗ ಆ ಹುಡುಗಿಗೆ ಮೋಸ ಮಾಡ್ಬಿಟ್ಟು ಇನ್ನೊಂದು ಹುಡುಗಿಗ್ ಜೊತೆಗೆ ಹಾಕೊಂಡವನೆ ಎಂತ ಕಚಡ ನನ್ನ ಮಗ ಇರ್ಬೇಕು ಇವನು ನೋಡು ನಮ್ಗಳಿಗೆ ಒಂದ್ ಗರ್ಲ್ ಫ್ರೆಂಡ್ ಸಿಗೋದು ಕಷ್ಟ ಇವನು ಮೂರ್ನಾಲ್ಕು ಜನ ಬುಟ್ಗ ಹಾಕೊಂಡ್ಬಿಟ್ಟವನೆ ಅಂತ ಸೊ ಆಬ್ವಿಯಸ್ಲಿ ನಿಮ್ಗೆ ಅವನ ಮೇಲೆ ನೆಗೆಟಿವ್ ಫೀಲಿಂಗ್ ಬರುತ್ತೆ ಇವಾಗ ಅದೇ ನ್ಯೂಸ್ ನ ಮೂರನೇ ತರ ಹೇಳ್ತೀನಿ ಕೇಳಿ ಈ ಬಾಲಿವುಡ್ ಹೀರೋ ಎಷ್ಟು ಕ್ಯೂಟ್ ಆಗಿದ್ದಾನೆ ಅಂದ್ರೆ ಹುಡುಗಿರು ಅವನ್ನ ಬಿಟ್ಟು ಇರೋಕೆ ಸಾಧ್ಯವೇ ಇಲ್ಲ ಅವನು ಹಳೆ ಹುಡುಗಿ ಜೊತೆ ಬ್ರೇಕಪ್ ಮಾಡ್ಕೊಂಡಿದ್ದ ತಕ್ಷಣವೇ ಮತ್ತೊಂದು ಹುಡುಗಿ ಅವನ ಜೊತೆ ಪ್ರೀತಿಯಲ್ಲಿ ಬಿದ್ದ್ಬಿಟ್ಲು ಅವನು ಎಷ್ಟು ಒಳ್ಳೆಯವನು ಅವನಿಗೆ ಎಷ್ಟು ಒಳ್ಳೆ ಪರ್ಸನಾಲಿಟಿ ಇದೆ ಅಂದ್ರೆ ಯಾರು ಬೇಕಾದರೂ ಅವನ ಮೇಲೆ ತಕ್ಷಣದಲ್ಲಿ ವಿತ್ ಇನ್ ಎ ಮಿನಿಟ್ ಪ್ರೀತಿಯಲ್ಲಿ ಬಿದ್ದ್ಬಿಡ್ಬಹುದು ಈ ಸುದ್ದಿಯನ್ನ ನಿಮ್ಗೆ ಕೇಳಿದ್ರೆ ಏನನ್ಸುತ್ತೆ ವಾವ್ ಹೀಸ್ ಅ ಗ್ರೇಟ್ ಪರ್ಸನಾಲಿಟಿ ನಾವು ಒಂಥರ ಇಲ್ವಲ್ಲ ಎಷ್ಟು ಆಸಮ್ ಇರಬೇಕು ಎಷ್ಟು ಚೆನ್ನಾಗಿರ್ಬೇಕು ಅವನು ಸೊ ಆಬ್ವಿಯಸ್ಲಿ ನಿಮ್ಗೆ ಅವನ ಮೇಲೆ ಪಾಸಿಟಿವಿಟಿ ಬೆಳೆಯತ್ತೆ ಸೊ ನಾನಿವಾಗ ಒಂದೇ ನ್ಯೂಸ್ನ ಮೂರು ತರ ಹೇಳಿದೆ ನಿಮ್ಗೆ ನ್ಯೂಟ್ರಲ್ ಫೀಲ್ ಬಂತು ಪಾಸಿಟಿವ್ ಫೀಲ್ ಬಂತು ಹಾಗೆ ನೆಗೆಟಿವ್ ಫೀಲ್ ಬಂತು ಸೊ ಇದುವರೆಗೂ ನಮ್ಗೆ ಏನ್ ಮಾಡ್ತಿದ್ರು ಸ್ಟಾರ್ ಕಿಡ್ಸ್ಗಳ ಮೇಲೆ ಸ್ಟಾರ್ಗಳ ಮೇಲೆ ಪಾಸಿಟಿವ್ ನ್ಯೂಸ್ನ ಕೊಟ್ಟು 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 ನಮ್ಗೆ ಅವ್ರಗಳ ಮೇಲೆ ಒಳ್ಳೆ ಅಭಿಪ್ರಾಯ ಬರೋ ಹಾಗೆ ಮಾಡಿಬಿಟ್ಟಿದ್ರು ಈ ಸ್ಟಾರ್ ಕಿಡ್ಗಳ ಮೂವಿಗಳ ಮೇಲೆ ಪಾಸಿಟಿವ್ ನ್ಯೂಸ್ ಬರೆಯೋದು ಹಾಡುಗಳ ಮೇಲೆ ಪಾಸಿಟಿವ್ ನ್ಯೂಸ್ ಬರೆಯೋದು ಇದನ್ನೆಲ್ಲ ನೋಡಿದ ಮೇಲೆ ಆಬ್ವಿಯಸ್ಲಿ ನಮ್ಗೆ ಅವ್ರಗಳ ಮೂವಿಗಳು ಚೆನ್ನಾಗಿರ್ಬೇಕು ಸೊ ನೋಡೋಣ ಅನ್ನಿಸ್ತಿತ್ತು ಬಟ್ ಅದೇನೇ ಹೊಸಬರಿಗೆ ಬಂದ್ರೆ ಔಟ್ಸೈಡರ್ಸ್ಗೆ ಬಂದ್ರೆ ಅವ್ರಗಳ ಮೇಲೆ ಕೆಟ್ಟ ಆರ್ಟಿಕಲ್ಸ್ ಬರೆಯೋದು ಅವ್ರಗಳ ಮೂವಿಗಳನ್ನ ಕೆಟ್ಟದಾಗಿ ರಿವ್ಯೂ ಮಾಡೋದು ಮೂವಿ ಚೆನ್ನಾಗಿದ್ರು ಚೆನ್ನಾಗಿಲ್ಲ ಅಂತ ಹೇಳೋದು ಇದೆಲ್ಲ ಮಾಡ್ತಿದ್ರು ನಮ್ಗೆ ನೆಗೆಟಿವ್ ಇನ್ಫ್ಲುಯೆನ್ಸು ಬ್ಯಾಡ್ ಇನ್ಫ್ಲುಯೆನ್ಸ್ ಆಗೋದು ಅವ್ರಗಳ ಮೂವಿಗಳನ್ನ ನೋಡೋಕೆ ಹೋಗ್ತಿರ್ಲಿಲ್ಲ ಬಟ್ ಇತ್ತೀಚಿನ ದಿನಗಳಲ್ಲಿ ಏನಾಯ್ತು ಅಂದ್ರೆ ನಮ್ಮ ಜನ ಅನಲೈಸ್ ಮಾಡೋಕೆ ಶುರು ಮಾಡಿದ್ರು ಸೋಷಿಯಲ್ ಮೀಡಿಯಾಗಳು ಜಾಸ್ತಿ ಆಯ್ತು ಡಿಸ್ಕಷನ್ ಮಾಡೋಕೆ ಶುರು ಮಾಡಿದ್ರು ತರ್ಕ ಮಾಡೋಕೆ ಶುರು ಮಾಡಿದ್ರು ಈಗೀಗ ನಮ್ಗೆ ಅರ್ಥ ಆಗ್ತಿದೆ ನಮ್ಮನ್ನೆಲ್ಲ ಬ್ರೈನ್ ವಾಶ್ ಮಾಡ್ತಿದ್ದಾರೆ ನಮ್ಗೆ ರಾಂಗ್ ಇನ್ಫಾರ್ಮೇಶನ್ ಕೊಡ್ತಿದ್ದಾರೆ ಅಂತ ಸೊ ಪೀಪಲ್ ಸ್ಟಾರ್ಟೆಡ್ ರಿಟಾಲಿಯೇಟಿಂಗ್ ಅದರ ಪ್ರತಿಫಲವೇ ಸಡಕ್ ಟೂಗೆ ಅತಿ ಹೆಚ್ಚು ಡಿಸ್ಲೈಕ್ಸ್ ಬಂದು ಒನ್ ಆಫ್ ದಿ ಮೋಸ್ಟ್ ಹೇಟೆಡ್ ಟ್ರೈಲರ್ ಆಗಿರೋ ಸುದ್ದಿ ಅಪ್ಪ ಮಗ ಮಗಳು ಬಾವ ಮೈದ್ನ ಎಲ್ಲರೂ ಸೇರ್ಕೊಂಡು ಹಿಂಗೆ ಹಿಂಗೆ ಇವ್ರಿವ್ರುಗಳೇ ಸೇರ್ಕೊಂಡು ಮೂವಿ ಮಾಡ್ತಿರೋದು ನೋಡಿದ್ರು ಜನ ಕೋಪ ಬಂತು ಡಿಸ್ಲೈಕ್ ಮಾಡೋಕೆ ಶುರು ಮಾಡಿದ್ರು ಇದನ್ನ ಥಿಯೇಟರ್ ವರ್ಗೂ ಮುಂದುವರಿಸ್ತಾರ ಇಲ್ವಾ ಅನ್ನೋದು ಸೆಕೆಂಡರಿ ಪ್ರೆಸೆಂಟ್ ಥಾಟ್ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಮೋಸ್ಟ್ ಆಫ್ ದಿ ಪೀಪಲ್ ಹ್ಯಾವ್ ಅಂಡರ್ಸ್ಟುಡ್ ದಿ ಇಂಪ್ಯಾಕ್ಟ್ ಆಫ್ ನೆಪೋಟಿಸಮ್ ಆನ್ ಬಾಲಿವುಡ್ ಸ್ಲೋಲಿ ಜನಗಳಿಗೆ ಅರ್ಥ ಆಗ್ತಿದೆ ಬಾಲಿವುಡ್ ಇಸ್ ರೂಯಿನಿಂಗ್ ನಮ್ಮ ಟ್ಯಾಲೆಂಟ್ನ ಅಂತ ಟ್ಯಾಲೆಂಟೆಡ್ ಆಕ್ಟರ್ಸ್ಗಳಿಗೆ ಚಾನ್ಸ್ ಸಿಗ್ತಿಲ್ಲ ಸಿಂಗರ್ಸ್ಗಳಿಗೆ ಚಾನ್ಸ್ ಸಿಗ್ತಿಲ್ಲ ಅವ್ರಗಳು ಡಿಪ್ರೆಷನ್ನಲ್ಲಿ ಇದ್ದಾರೆ ಇಷ್ಟೆಲ್ಲ ಟ್ಯಾಲೆಂಟ್ ಮಾಡಿಕೊಂಡು ನನ್ನ ಕೈಲಿ ಏನೂ ಆಗ್ತಿಲ್ವಲ್ಲ ಅಂತ ಬಟ್ ಈ ಸುದ್ದಿ ಇದುವರೆಗೂ ನಮ್ಮನ್ನು ತಲುಪ್ತಿರ್ಲಿಲ್ಲ ರೀಸೆಂಟ್ಲಿ ಸುಶಾಂತ್ ಸಿಂಗ್ ಎಪಿಸೋಡಿಂದ ಈ ಸುದ್ದಿಗಳು ನಮ್ಮನ್ನು ತಲುಪ್ತಿದೆ ನಮ್ಮ ಹಾರ್ಟ್ನ ಟಚ್ ಆಗಿದೆ ನಾವು ಅನಲೈಸ್ ಮಾಡೋಕೆ ಶುರು ಮಾಡ್ತಿದ್ದೀವಿ We the people have started to analyze each and everything. Badalavane jagada niyama. Nepotism is bad in every form. Let everybody realize it. Ellarigu swatantra dinacharaneya shubhashayagalu. I hope nimge vishleshane madlikke visishtavada vishaya sikti ivattu ondu anta. Content ishta agidre subscribe madod maribedi. Thank you and Jai Hind.